ಈಗ ಮಾನ್ಯ ಮುಖ್ಯಮಂತ್ರಿಗಳು ಒಂದೆರಡು ಮಾತಾಡಬೇಕು ಅಂತ ನಾವೆಲ್ಲ ಇಷ್ಟಪಡ್ತಾ ಇದ್ದೀವಿ. ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ನಾನು ಬೇರೆಯವರ ಹಾಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಲ್ಲ. ಯಾಕಂದ್ರೆ ನಾನು ಈಗಾಗಲೇ ಮಾಡ್ತಾನೂ ಇದ್ದೀನಿ, ಮುಂದೇನೂ ಮಾಡ್ತೀನಿ. ಮುಂದೇನು ನಮ್ಮ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಮಾಡ್ತೀರಿ ತಾನೇ? ನನ್ನ ಎಕಡ ಮಾಡ್ತಾರೆ. ಸರ್, ನೀವೊಂದು ಮಾತು ಹೇಳಿ ಸರ್, ಈಗಲೇ ಅವನ್ನ ಅರೆಸ್ಟ್ ಮಾಡ್ತೀನಿ. ಸ್ವಲ್ಪಿರಿ, ನಾನು ಮಾತಾಡ್ಬೇಕು. ಒಬ್ಬ ಪ್ರಜೆಯಾಗಿ ನಾನು ಮಾತಾಡೋ ಅಧಿಕಾರ ಇದೆ. ಜನರು ನನಗೆ ಅಧಿಕಾರ ಕೊಡ್ತಾರೆ ಕೊಡಲ್ವಾ ತಾವು? ನಾನು ಮಾತಾಡ್ಕೂಡ್ದ? ನೀವೇ ಹೇಳಿ, ನಾನು ಮಾತಾಡ್ಕೂಡ್ದ? ಅವ್ರು ಮಾತಾಡಲಿ ಬಿಡಿ. ಏನಂತೆ, ಬನ್ನಿ ವೆಂಕಟ್, ಬನ್ನಿ. ಅದೇನು ಮಾತಾಡಬೇಕು ಅಂತಿದ್ದೀರಿ, ಮಾತಾಡಿ. ಇದು ಎಲೆಕ್ಷನ್ ಟೈಮ್, ಈ ಥರ ಮಾತುಗಳು ಮಾಮೂಲಿ ಇರುತ್ತೆ. ಸಮಾಧಾನ. ಬೇರೆಯವ್ರ ಮಾತು ಕೇಳಿಂಗ್ ಅಭ್ಯಾಸ. ನನ್ನ ಮಾತು ಯಾವತ್ತಾದರೂ ಕೇಳಿದ್ಯಾ? ಇವತ್ತು ನಿನ್ನ ಕುರ್ಚಿ ಕೂಡ ಅಳ್ಳಾಡಿಸ್ಬಿಡ್ತೀನಿ. ಎಲ್ಲಿ ನೋಡಿ ಚೀಫ್ ಮಿನಿಸ್ಟರ್, ಯಾಕೆ ನಮ್ಮ ಕಣ್ಣು ನೋಡೋ ಧೈರ್ಯ ಇಲ್ವಾ? ನೀವು ಜನರು ದಡ್ರು ಕಣ್ರು. ಇವ್ರು ಕೊಡೋ 500 ರೂಪಾಯಿಗೆ ಸೀರೆಗೆ, ಎಂಡಾಗೆ, ಬ್ಲೌಸ್ ಪೀಸ್ಗೆ ಮೋಸ ಹೋಗ್ತೀರಾ? ನಿಮ್ಗೇನು ಅನ್ಬೇಕು? ನಾನು 500 ರೂಪಾಯಿ ಕೊಡಲ್ಲ, ಸೀರೆ ಕೊಡಲ್ಲ, ಡ್ರಿಂಕ್ಸ್ ಕೊಡಲ್ಲ. ನನ್ನ ಬೆವರು ರಕ್ತ ಕೊಡ್ತೀನಿ. ನನ್ನ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಹಾಕ್ತೀರಾ? ನೋಡಿ, ನಾನು ಕ್ಯಾನ್ವಾಸ್ ಮಾಡ್ತಿಲ್ಲ, ಪ್ರಚಾರ ಮಾಡ್ತಿಲ್ಲ. ನೀವು ಮೋಸ ಹೋಗ್ಕೊಡ್ದು, ಮೋಸ ಹೋಗ್ಕೊಡ್ದು. ಇಂಥ ಕಚ್ರ ನನ್ನ ಮಕ್ಕಳು ನಿಮಗೆ ಮೋಸ ಮಾಡಿಕೊಡ್ದು. ನೋಡೆ, ನೀವು ಯಾವ ಪಕ್ಷಕ್ಕಾದರೂ ಓಟಾಕಿ, ಯಾವ ವ್ಯಕ್ತಿಗಾದರೂ ಓಟಾಕಿ, ನಿಮ್ಮನ್ನು ಕೈ ಮುಕ್ಕಿಟ್ಕೊತೀನಿ. ನಮ್ಮ ಕರ್ನಾಟಕನ ಇನ್ನೊಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮಾರಕ್ ಬಿಡಬೇಡಿ. ನಾನು ಹುಚ್ಚನಾಗ್ಬಿಡ್ತೀನಿ ರೇ, ಹುಚ್ಚನಾಗ್ಬಿಡ್ತೀನಿ. ಒಂದಲ್ಲ ಒಂದಿನ ನಾವೆಲ್ಲ ಹುಚ್ಚರಾಗ್ಬಿಡ್ತೀರಿ. ನಮ್ಮ ದೇಶ 1947 ಹೆಂಗಿತ್ತು ಹೆಂಗಿತ್ತು, ಈಗ ಹೆಂಗಿದೆ? ಕೆಲವು ಒಳ್ಳೆಯ ರಾಜಕೀಯ ವ್ಯಕ್ತಿಗಳು, ಕೆಲವು ಒಳ್ಳೆಯ ಜನರುಗಳು ನಮ್ಮ ದೇಶನ ಈ ರೀತಿ ಮಾಡಿದ್ರು. ಆದರೆ ಈಗ ಕೆಲವು ಕಚ್ಚಡ ರಾಜಕೀಯ ವ್ಯಕ್ತಿಗಳು, ಕೆಲವು ಕಚ್ಚಡ ಜನರು ನಮ್ಮ ದೇಶನ ಹಾಳು ಮಾಡೋಕೆ ಹೋಗ್ತಾ ಇದ್ದಾರೆ. ತಪ್ಪಲ್ವಾ? ಹಾಳು ಮಾಡೋಕೆ ನಾನು ಬಿಡಲ್ಲ. ನಾನು ಮಾಡ್ತಿರೋ ತಪ್ಪಲ್ಲ. ಬೋಗಸ್ ಓಟ್ ಹಾಕಿದ್ರೆ
ನೀವೇ ಇರಲ್ಲ. ಇವನು ಮಾತನ್ನ ಯಾರು ನಂಬಬೇಡಿ, ಯಾರು ಕೇಳಕ್ ಹೋಗ್ಬೇಡಿ. ಮಾಧ್ಯಮದವರು ಪತ್ರಿಕಾ ಮಿತ್ರರಿಗೂ ಅದೇ ಮಾತನ್ನ ಹೇಳ್ತೀನಿ. ಚೀಫ್ ಮಿನಿಸ್ಟರ್ ಸಾಹೇಬ್ರೇ, ನನ್ನನ್ನು ಸಾಯಿಸಕ್ಕೆ ಜನರನ್ನ ಕಳಿಸ್ತೀರಾ? ನಾಳೆ ಜನರನ್ನ ಸಾಯಿಸಕ್ಕೆ ಯಾರನ್ನ ಕರೆಸ್ತೀರಾ? ಬೇರೆ ದೇಶದಿಂದ ಜನರನ್ನ ಕರೆಸ್ತೀರಾ? ಬೇರೆ ರಾಜ್ಯದಿಂದ ಜನರನ್ನ ಕರೆಸ್ತೀರಾ? ನಿಮ್ಮನ್ನು ಸಾಯಿಸಕ್ಕೆ ನಾನು ಸಾಕಲ್ವಾ? ಎಲೆಕ್ಷನ್ನು ನಾನು ಜೈಲಿಗೆ ಹೋಗ್ಬೇಕಾ? ನನ್ನ ಪಕ್ಷ ಗೆಲ್ಲಬೇಕು. ನನ್ನ ಪಕ್ಷ ನಿಲ್ತೇ ಹೋದರು ಒಳ್ಳೆಯವ್ರು ನಿಲ್ಲಬೇಕು. ಚೀಫ್ ಮಿನಿಸ್ಟರ್, ಇಲ್ಲಿರೋ ಎಷ್ಟು ಜನರಿಗೆ ನೀವು ಮಾತಾಡುವಾಗ ಬಿಸಿಲು ಹೊಡೀರಿ ಅಂತ ಚಪ್ಪಾಳೆ ಹೊಡಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಜಾಸ್ತಿನೇ ಕೊಟ್ಟಿದ್ದೀರಾ? ಯಾಕಂದರೆ ನನ್ನ ಮಾತಿಗೆ ಚಪ್ಪಾಳೆನೂ ಇಲ್ಲ, ಬಿಸಿಲೂ ಇಲ್ಲ. ಅಷ್ಟೊಂದು ಜನರನ್ನ ಕೊಂಡ್ಕೊಂಡ್ಬಿಟ್ಟಿದ್ದೀರಾ? ಇದು ಸರಿನಾ? ಲೋ, ಕ್ಲೀನಾಗಿ ಟೆಲಿಕಾಸ್ಟ್ ಮಾಡಬೇಕು. ಏನು TV9 ತಾಯಿ ಮೇಲೆ ಆಣೆ ಇಟ್ಟೇಳ್ರು? ಎಷ್ಟೋ ದುಡ್ಡು ಇಸ್ಕೊಂಡಿದ್ದಾರೆ ಇವ್ರ ಹತ್ರ, 500 ರೂಪಾಯಿ, 1,000 ರೂಪಾಯಿ ಅಲ್ವಾ? ಶಿಲ್ಲೆ ಹೊಡೆಯೋಕ್ಕೆ, ಚಪ್ಪಾಳೆ ಹೊಡೆಯೋಕ್ಕೆ, ಇವರು ಕಚ್ಡ ಮಾತುಗಳಿಗೆ ಮಾಡಿದ ಕೆಲಸದ ಬಗ್ಗೆ ಮಾತಾಡಿದಾಗ ನಿಮ್ಮದು ಒಂದು ಜನ್ಮಾನ ಅದು. ಇನ್ನು 5 ವರ್ಷಕ್ಕೆ ನಮ್ಮ ಕರ್ನಾಟಕ ಏನಾಗುತ್ತೆ ಗೊತ್ತಾ? ನೀವು ಈಸ್ಕೊಂಡಿರೋ ದುಡ್ಡಿಗೆ ಬೇರೆ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಮಾರಾಟ ಆಗ್ಬಿಡುತ್ತೆ. ನಮ್ಮ ತಂದೆ ಮೇಲೆ ನಾಳೆ ಮಾರಾಟ ಆಗ್ಬಿಡುತ್ತೆ. ಇಂಥ ರಾಜಕೀಯದ ವ್ಯಕ್ತಿಗಳಿಂದ, ಸಾರಿ, ಇಂಥ ಕಚಡ ರಾಜಕೀಯದ ವ್ಯಕ್ತಿಗಳಿಂದ ಕರ್ನಾಟಕ ಫಾರ್ ಸೇಲ್. ನೀವು ಇವತ್ತು ಓಡಾಡ್ತಿದ್ದೀರಲ್ಲ ರೋಡು, ಅದು ಸರ್ಕಾರದಲ್ಲ ಕಣ್ರೋ, ಪ್ರೈವೇಟವ್ರು ಮಾಡಿಬಿಟ್ಟವ್ರು ಕಣೋ, ಮಾಡಿಬಿಟ್ಟವ್ರೆ. ನೀವು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಕೊಡಬೇಕು. ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಮುಂದೆ ದುಡ್ಡು ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲ ಕಣ್ರೋ, ಒಂದು ಏರಿಯಿಂದ ಇನ್ನೊಂದು ಏರಿಯಾಗ ಹೋಗ್ಬೇಕಾದ್ರೂ ದುಡ್ಡು ಕೊಡಬೇಕಾಗತ್ತೆ. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾದ್ರೂ ದುಡ್ಡು ಕೊಡಬೇಕಾಗತ್ತೆ. ಟೋಲ್ಗೇಟ್ ಎಲ್ಲ ಕಡೆ ಬಂದ್ಬಿಡುತ್ತೆ. ವಿಧಾನಸೌಧ ಒಳಗಡೆ ಕಾಲಿಡಬೇಕಾದ್ರೂ ದುಡ್ಡು ಕೊಡಬೇಕಾಗತ್ತೆ. ಕೊಡ್ಬಿಟ್ಟಿದ್ದೀನಿ ಕಣೋ, ಸುಳ್ಳು ಹೇಳ್ತಾ ಇಲ್ಲ ಕಣೋ. ಯಾಕ್ರೋ ಯಾಕ್ರೋ ಈಗ ಮಾಡ್ತೀರಾ? ಬರೀ 500 ರೂಪಾಯಿ, 1,000 ರೂಪಾಯಿ ಅಷ್ಟೊಂದು ಕಷ್ಟ ನಾನೋ? ಬೆವರು ಸುರಿಸ್ರೋ, ರಾಜ್ಯನ ಮಾಡ್ಬಿಡ್ರು, ನಿಮ್ಮ ನೀವು ಮಾಡ್ಕೊಂಬಿಡ್ರು, ದೇಶ ಮಾಡ್ಬಿಡ್ರು, ಇಂಥ ಕಚಡ ನನ್ನ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಬಿಡ್ರು. ಒಂದು ಮಾತು ಹೇಳ್ತೀನಿ ಕೇಳ್ರ, ನಾಳೆ ಬೀಸೋ ಗಾಳಿಗೋ ಬರೋ ಬೆಳಕುಗೋ ಸರ್ಕಾರಕ್ಕೆ ದುಡ್ಡು ಕೊಡಬೇಕಾಗತ್ತೆ. ಈಗಾಗಲೇ ದೇವ್ರು ಕೊಡ್ತಿರೋ ಮಳೆಗೆ, ನೀರಿಗೆ,
ನೀವು ದುಡ್ಡು ಕೊಡ್ತಿಲ್ವಾ, ನೀರಿನ ಬಿಲ್ ಕೊಡ್ತಿಲ್ವಾ? ಆಗಲ್ಲ ಕಣ್ರೋ, ಆಗಲ್ಲ. ನಿಮ್ಗೆ ಯಾವ ರೀತಿ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಕಣ್ರೋ, ಗೊತ್ತಾಗ್ತಿಲ್ಲ. ಒಂದಲ್ಲ ಒಂದ್ ದಿನ ನಾನು ಸುತ್ತೋಗ್ಬಿಡ್ತೀನಿ ಕಣ್ರೋ. ನನ್ನ ಥರ ಇರೋ ಎಷ್ಟೋ ಜನ ಸುತ್ತೋಗ್ಬಿಡ್ತಾರೆ. ಆಗ ನೀವು ಬದುಕಿದ್ರು ಸತ್ತಿರ್ತೀರ ಕಣ್ರೋ. ಆದರೆ ಅವಾಗ ಆಳೋರು ಬ್ರಿಟಿಷರಲ್ಲ. ಇಂಥ ಕಂತ್ರಿ ರಾಜಕೀಯ ವ್ಯಕ್ತಿಗಳು ನಿಮ್ಮನ್ನ, ಹಾಗಂತ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ನಾನು ಬೈತಿಲ್ಲ. ಹಾಗಂತ ಇಂಥ ರಾಜಕೀಯ ವ್ಯಕ್ತಿಗಳನ್ನ ನಾನು ಬೈದೇ ಬಿಡಲ್ಲ. ನೋಡೆ, ಕೊನೆಯದ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ನನ್ನ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳ್ತಿಲ್ಲ. ಯಾವ ಪಕ್ಷ, ಯಾವ ವ್ಯಕ್ತಿ ಅವ್ರಿಗೆ ಮನುಷ್ಯತ್ವ ಇರುತ್ತೋ, ಪ್ರೀತಿ ಇರುತ್ತೋ ಜನರ ಮೇಲೆ, ಅಂದರೆ ನಿಮ್ಮೇಲೆ, ಭಾಷೆ ಮೇಲೆ, ರಾಜ್ಯದ ಮೇಲೆ, ದೇಶದ ಮೇಲೆ, ಆ ಪಕ್ಷಕ್ಕೆ ಊಟಕ್ಕೆ ಕೈ ಮುಗಿ ಕೇಳ್ಕೊತೀನಿ. ನಮ್ಮ ತಂದೆ ತಾಯಿಗೂ ನನ್ನ ಕೈ ಮುಗ್ದಿಲ್ಲ, ನಾನು ಮುಗಿಬೇಕು ನಿಮಗೆ. ನಮ್ಮ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕಕ್ಕೋಸ್ಕರ ತಪ್ಪ ಕುಡ್ದು ಬಿಟ್ಟಿದ್ದೀನಿ. ಕುಡ್ದಾಗ ಸುಳ್ಳು ಹೇಳ ಅಂತಾರೆ. ನಾನು ಕುಡಿದಿದ್ದಾಗೆ ಸುಳ್ಳು ಹೇಳ ಕಂಡ್ರು. ನಮ್ಮ ತಂದೆ ಮೇಲೆ ಹಣೆ, ಇವತ್ತು ನಾನು ಕುಡ್ದಿರೋದು ನಿಮ್ಗಳಿಗೋಸ್ಕರ ಕಂಡ್ರು, ನಿಮ್ಗಳಿಗೋಸ್ಕರ. ನಮ್ಮ ತಂದೆ ಮೇಲೆ ಹಣೆ ನಿಮ್ಗಳಿಗೋಸ್ಕರ ಕಂಡ್ರು. ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಕುಡ್ದು ಕುಡ್ದು ನಾನೇ ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಬೇಕಲ್ವಾ? ಏನು ಮಾಡ್ಬೇಕಣೋ, ಆ ಮಟ್ಟಕ್ಕೆ ನೋವಿದೆ ಕಣೋ. ಸಮಾಜದಲ್ಲಿರೋ ಅಮಾಯಕರ ಮೇಲೆ, ಹೆಣ್ಮಕ್ಳ ಮೇಲೆ ನನ್ನ ಮಾತು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಕಣ್ರೋ, ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ನನ್ನ ಹೆಸರು ಹುಚ್ಚ ವೆಂಕಟ್ ಅಲ್ವಾ. ಏನು ಮಾತಾಡಿದ್ರು ನಾನು ಹುಚ್ಚ ಅಲ್ವಾ, ಹುಚ್ಚ ಅಂತಾರೆ. ನಾನು ಹುಚ್ಚನೇ ಕಣ್ರೋ. ಸಮಾಜ ಇಷ್ಟೊಂದು ಇಷ್ಟಪಡ್ತೀನಲ್ವಾ, ನಾನು ಹುಚ್ಚಲ್ದೆ ಇನ್ನೇನು ಕಣ್ರು? ಮನೆಯವ್ರು ಅಷ್ಟೊಂದು ಇಷ್ಟಪಡಲ್ಲ ಕಣ್ರು. ನೋಡಿ, ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ಬದಲಾಗಿ ಒಳ್ಳೆಯವ್ರಿಗೆ ಊಟಕ್ಕೆ ನಾನು ಸ್ಟೇಷನ್ಗೆ ಹೋಗ್ತೀನಿ, ಸರೆಂಡರ್ ಆಗ್ತೀನಿ. ಯಾಕಂದರೆ ಇವನಂತೂ ಕಂಪ್ಲೇಂಟ್ ಲಾಜ್ ಮಾಡೋದು ಗ್ಯಾರಂಟಿ ನನ್ನ ಮೇಲೆ. ಅಷ್ಟೇ ಅಲ್ಲ, ಮಾನ ನಷ್ಟ ಮೊಕದ್ದಮೆ ಆಗ್ತಾನೆ. ಮಾನ ಇರೋರಿಗೆ ಮಾನ ನಷ್ಟ ಮೊಕದ್ದಮೆ, ಮಾನ ಇಲ್ದಿರೋರಿಗೆ. ಈ ಚಪ್ಪಾಳೆ ಶಿಲ್ಲೆ ದುಡ್ಡು ಕೊಟ್ಟು ಸಂಪಾದಿಸಿಲ್ಲ, ನಿಜ ಹೇಳಿ ಸಂಪಾದಿಸಿಲ್ಲ. ಭಾಷೆ ಇಟ್ಕೊಂಡು, ಕಾವೇರಿ ನೀರಿಟ್ಕೊಂಡು ರಾಜಕೀಯ ಮಾಡೋ ಇಂಥ ವ್ಯಕ್ತಿಗಳಿಗೆ ನೀವೇನು ಶಿಕ್ಷೆ ಕೊಡಬೇಕು? ನಾನು ಜನರಿಗೆ ಕೇಳ್ತಾ ಇದ್ದೀನಿ, ಎಕ್ಕಡ ತೊಗೊಂಡು ಉಡಿಬೇಕೋ ಬೇಡುವ? ನನಗೊತ್ತು ಕೋಪ ಬಂತು, ಕೇಸ್ ಫೈಲ್ ಮಾಡ್ತೀಯಾ ಒಂದು ಸ್ಟೇಷನ್ಗೆ, ಇನ್ನೊಂದು ಕೋರ್ಟಲ್ಲಿ. ಸ್ಟೇಷನಲ್ಲಿ ಮಾಡ್ತೀಯ ಅಲ್ವಾ ಮಾನ ನಷ್ಟ ಮೊಕದೊಮ್ಮೆ, ಆ
ಆಮೇಲೆ ಅಲ್ಲೇ ಮಾಡಿದೆ ಅಂತ ಮಾಡ್ತೀಯ ಅಂತ ಅನ್ಸುತ್ತೆ. ಆಮೇಲೆ ಒಬ್ಬ ಮುಖ್ಯಮಂತ್ರಿಯಾಗಿ ಏಕವಚನ ಮಾತಾಡಿದೆ ಅಂತ ಕೂಡ ಮಾಡ್ತೀಯ ಅನ್ಸುತ್ತೆ. ಏನೇ ಕೇಸ್ ಫೈಲ್ ಮಾಡೋ? ಇದಕ್ಕಿಂತ 100 ಜನ ಅಥವಾ ಅರ್ಧ ಕರ್ನಾಟಕ ಕೋಟಾಚ್ ಕಡೆ ಈ ವೆಂಕಟ್ ಪರ್ವ ನಿಲ್ತೆ, ಏ ಉಚ್ಚ ವೆಂಕಟ್ ಪರ್ವ ನಿಲ್ಲುತ್ತೆ. ಹೋಗಲ್ಲ, ಈಗಲೇ ಫೋನ್ ಮಾಡ್ತೀಯ ಅಥವಾ ಆಮೇಲ? ಬರ್ತೀನಿ ಚೀಫ್ ಮಿನಿಸ್ಟರ್, ನೀವು ಸ್ಟೇಷನ್ ಫೋನ್ ಮಾಡಿ ನನ್ನ ಅರೆಸ್ಟ್ ಮಾಡೋನ ಮುಂಚೆ ನಾನೇ ಸ್ಟೇಷನಲ್ಲಿ ಇರ್ತೇನೆ. ಈಗ ನನಗೆ ಯಾರು ಡ್ರಾಪ್ ಕೊಡ್ತೀರಾ? ಕೊಡ್ತೀರಲ್ವಾ? ಆಟೋ ಓಡ್ಸೋಕ್ಕಾಗಲ್ಲ ರೀ, ಯಾಕೋ ಒಂಥರ ಆಗ್ತಾಯಿದೆ. ನಿಮಗೋಸ್ಕರ ಹತ್ತಿ 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 ಸುಸ್ತಾಗ್ಬಿಟ್ಟಿದ್ದೀನಿ. ಒಂದಿನ ಸತ್ತೋಗ್ಬಿಡ್ತೀನಿ, ಆದರೆ ನಮ್ಮ ದೇಶ ರಾಜ್ಯನ ಸಾಯಿಸ್ಬೇಡಿ, ಕೈ ಮುಟ್ಟು ಕೇಳ್ಕೊತೀನಿ. ಸಾಯಿಸಲ್ಲ ಅಲ್ವಾ? ನನ್ನನ್ನು ಯಾರು ಕರ್ಕೊಂಡು ಹೋಗ್ತೀರಾ ಸ್ಟೇಷನ್ಗೆ? ನೋಡು ಚೀಫ್ ಮಿನಿಸ್ಟರ್, ಜನರು ನನ್ನ ಸ್ಟೇಷನ್ ಕರ್ಕೊಂಡು ಹೋಗಕ್ಕೆ ಡ್ರಾಪ್ ಮಾಡ್ತೀನಿ ಅಂತಿದ್ದಾರೆ. ಮನೆಗೆ ಕರ್ಕೊಂಡು ಹೋಗಕ್ಕೆ ಕರೀತಾ ಇದ್ದಾರೆ, ನನ್ನ ಮನೆ ಕರೀತಾ ಇದ್ದಾರೆ. ನೀವು ಸ್ಟೇಷನ್ಗೆ ಹೋಗ್ಕೂಡ್ದು ಅಂತಿದ್ದಾರೆ. ನಾನು ಸ್ಟೇಷನ್ಗೆ ಹೋದ್ರೆ ಇವರೆಲ್ಲ ಸ್ಟೇಷನ್ ಒಳಗಡೆ ಇರ್ತಾರೆ, ಹಾಗೇನು ಮಾಡ್ತೀರಾ? ಭಯಪಡ್ತಾ ಇದ್ದೀರಾ? ಹೊರ್ಸ್ಕೊಳ್ಳಿ. ನೋಡಿದ ಚೀಫ್ ಮಿನಿಸ್ಟರ್, ನಿಮಗೆ ಮನೆಗೆ ಡ್ರಾಪ್ ಕೊಡೋಕ್ಕೆ ನಿಮ್ಮ ಪಿ ಏನೇ ಇಲ್ಲ, ಹೋಗ್ಬಿಟ್ಟವನೆ. ನಿಮ್ಮ ಕಾರ್ ಡ್ರೈವರ್ ಇರಲ್ಲ, ಈಗ ಪೊಲೀಸ್ ಜೀಪು ನೀವತ್ತೀರ. ಈಗ ಸ್ಟೇಷನ್ಗೆ ಹೋಗ್ಬಿಡಿ, ನೀವು ಮಾಡಿರೋ ತಪ್ಪುಗಳೆಲ್ಲ ಒಪ್ಕೊಂಬಿಡಿ. ನಾನು ಯಾರಾದರೂ ಮನೆಗೆ ಹೋಗ್ತೀನಿ, ಒಂದು ತುತ್ತು ಊಟ ಮಾಡ್ತೀನಿ, ಒಂದು ತೊಟ್ಟು ಕಣ್ಣೀರು ಕೊಡ್ತೀನಿ, ಆದರೆ ಸ್ಟೇಷನ್ಗೆ ಹೋಗಲ್ಲ. ನಿಮ್ಮ ಕುರ್ಚಿನ ಮನೆಗೆ ತಗೊಂಡೋಗಿ ವಿಧಾನಸೌಧಕ್ಕಲ್ಲ, ಯಾಕಂದರೆ ಕೊನೆಯ ಸಾರಿ ನೀವು ಕುರ್ಚಿ ಮೇಲೆ ಕೂರೋದು ನೆಲದ ಮೇಲೆ ಕೂರೋಂಗೆ ಮಾಡಿಬಿಡ್ತೀನಿ. ನನ್ನ ಹೆಸರು ಹುಚ್ಚ ವೆಂಕಟ್ ಅಂತ ಜ್ಞಾಪನ ಇರಲಿ. ಚೀಫ್ ಮಿನಿಸ್ಟರ್, ಈಗಲೇ ಎಲ್ರಿಗೂ ಒಂದೊಂದು 500 ರೂಪಾಯಿ ಕೊಡಿ, ಯಾಕಂದರೆ ನೀವು ಸತ್ತ ಮೇಲೆ ನಿಮ್ಮ ಈ ಕಚ್ಚಡ ಬಾಡಿ ನೆತ್ತಕ್ಕೆ ನಿಮ್ಮ ಮನೆಯವರೇ ಬರಲ್ಲ. ಅಟ್ಲೀಸ್ಟ್ ನೀವು 500 ರೂಪಾಯಿ ಕೊಟ್ಟರೆ ನಿಮ್ಮ ಬಾಡಿ ಎತ್ತಕ್ಕೆ ಇವ್ರು ಬರ್ತಾರೆ. ಇವ್ರು ಯಾರೂ ಬರಲಿಲ್ಲ ಅಂದರೆ ನಾನು ಬರ್ತೀನಿ. ನಿನ್ನೆ ಕಚ್ಚಡ ಬಾಡಿನ ವಿಧಾನಸೌಧ ಆಚೆ ಕಡೆ ಸುಟ್ಟಾಕಕ್ಕೆ ಏನು ಮಾತಾಡ್ತೀರಾ ಕೂತಿದ್ದೀರಾ? ಜನರು ಸಿಂಪತಿಗೆಲ್ಲಕ್ಕ, ಜನರು ದಟ್ಟ ಅಲ್ಲ, ನೀವು ದಟ್ಟರು ನೋಡಿ. ಒಂದು ಬಿಸಿಲು ಬಿತ್ತು, ಚಪ್ಪಾಳೆ ಹೊಡಿತವ್ರೆ. ಉಷಾ, ನಿಮ್ಮ ಚಪ್ಪಲಿ ಹೊಡೆದವರು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡೋ ರೀತಿನ ಇದು ತಪ್ಪಲ್ವಾ? ಆದರೆ ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೆ? ತಪ್ಪು ಮಾಡೋರ ಹತ್ರ ನಾನು ಹಿಂಗೆ ಮಾತಾಡೋದು? ನನ್ನ ಮೇಲೆ ಮಾನ ನಷ್ಟ ಮೊಕ್ಕದಮೆ ಹಾಕೋದು ಮರಿಬೇಡಿ. ಮಿಕ್ಕಿದ ವಿಷಯ ಕೋರ್ಟಲ್ಲಿ ಮಾತಾಡ್ತೀನಿ. ನಾನು ಇನ್ನು ಬರ್ತೀನಿ.
ಮೊದಲು ಅವನ ಮೇಲೆ ಮಾನನಷ್ಟ ಮೊಕ್ಕದ್ದಮ್ಮೆ ಯಾಕ್ರಿ?